Yoga, yoga, yogeshwaraya Bhuta, bhuta, bhuteshwaraya Kala, kala, kaleshwaraya Shiva Shiva Sarveshwaraya Shambho Shambho Mahadevaya. Yoga Yoga Shiva Shiva Sarveshwaraya Shambho Shambho Mahadevaya. Kaleshwaraya Shiva Shiva Sarveshwaraya Shambho Shambho
वस्तावट्टिदे होतावट्टिदे आसयंदु कंटा चेसिन कर्ममु चडने पदार्थमु चेरुनु శేతిలో అమృతము ఉన్నంత సేపే అన్నదమ్ములంతా అగాధంపై పోయేనాడు ఎవరు రారు వెంట వస్తావట్టిదే పోతావట్టిదే ఆశయందు కంట పంచభూతముల తోలు బొమ్మతో ప్రపంచమాయనట అంతము వరకు కించదాసతో పెంచెను జగమంతా వస్తావట్టిదే పోతావట్టిదే ఆశయందు కంట చేసిన కర్మము చెడని పదార్థము చేరును మీ వెంట చేరును మీ వెంట నమస్కారం నమస్కారం టు ఆల్ ఆఫ్ యు ఎల్లరిగూ నమస్కార వెల్ ఎల్లరిగూ ಗೊತ್ತಿರೋ ಹಾಗೆ ಲಾಕ್ಡೌನ್ ಮುಂದುವರಿಸಲಾಗಿದೆ. ಇದರ ಅರ್ಥ ಏನು ಅಂದರೆ ನಾವು ಲಾಕ್ಡೌನ್ ಸರಿಯಾಗಿ ಮಾಡಿಕೊಳ್ಳಲಿಲ್ಲ, ಅದಕ್ಕೆ ಮುಂದುವರಿಸಬೇಕಾಗಿದೆ. ಇಲ್ದಿದ್ರೆ, ಇಡೀ ಪ್ರಪಂಚ ಸಹಕರಿಸಿದ್ದಿದ್ರೆ ಪ್ರತಿಯೊಬ್ಬರು 14 ದಿನದಲ್ಲಿ ಲಾಕ್ಡೌನ್ ಮುಗಿಬೇಕಾಗಿತ್ತು. ಆದರೆ ಎಲ್ಲರೂ ಇದನ್ನು ಮಾಡ್ತಾ ಇರಬೇಕಾದ್ರೆ ಯಾರೋ ಒಬ್ಬರು ತಮಗೆ ಬೇಕಾದ್ದು ಮಾಡಿಕೊಳ್ಳೋರು ಇರ್ತಾರೆ. ಅವರಿಗೆ ತೋರಿಸ್ಕೋಬೇಕು ಹೌ ಕಂಪಲ್ಸಿವ್ಲಿ ಫ್ರೀ ದೇ ಆರ್, ಇಷ್ಟು ಒತ್ತಾಯಪೂರ್ವಕವಾಗಿ ಸ್ವತಂತ್ರರು ಅವರು ಅಂತ. ಅದಕ್ಕೆ ಏನೋ ಮಾಡೋಕ್ಕೆ ಹೋಗ್ತಾರೆ. ಈ ಕೆಲವು ಜನರಿಂದ ಲಾಕ್ಡೌನ್, ಪರಿಸ್ಥಿತಿಯ ಮಾಪನ, ಮತ್ತೆ ಲಾಕ್ಡೌನ್, ಎಲ್ಲರೂ ಬೂಮ್ ಅಂತ ಹೋಗಿದ್ದಿದ್ರೆ 14 ದಿನದಲ್ಲಿ ಮುಗಿಬೇಕಾಗಿತ್ತು. ನಾವಿನ್ನೂ ನಮ್ಮ ವಿಕಸನದ ಮೇಲೆ ಕೆಲಸ ಮಾಡ್ತಿರೋದ್ರಿಂದ ಕ್ರೀಚರ್ಗಳಿಂದ ಬೀಯಿಂಗ್ಗಳು ಆಗೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಆ ಕಾರಣದಿಂದ ಇನ್ನೊಂದು ಲಾಕ್ಡೌನ್. ನಂಗೆ ಗೊತ್ತು ಜನರಲ್ಲಿ ಬಹಳ ಹತಾಶೆ ಇದೆ ಅಂತ. ಒಂದು ಹಂತದಲ್ಲಿ ಆರ್ಥಿಕವಾಗಿ ಒತ್ತಡದಲ್ಲಿ ಇರೋರಿಗೆ ಮಿಕ್ಕವರು ಎಲ್ಲ ಒತ್ತಡನೂ ತಲೆಯಲ್ಲಿ ಇಟ್ಕೋತಾರೆ. ಬೇರೆ ಬೇರೆ ರೀತಿ ಜನರು ಬೇರೆ ಬೇರೆ ರೀತಿ ಒತ್ತಡದಲ್ಲಿದ್ದಾರೆ. ಹಾಗಾಗಿ ಸಹಜವಾಗಿ ಜನರಲ್ಲಿ ಒಂದು ಮಟ್ಟದ ತಳಮಳ ಇದೆ. ಯಾಕಂದರೆ ಬೇರೆ ಯಾವುದೇ ದೇಶಕ್ಕೆ ಹೋಲಿಸಿದರೆ ವಿಶೇಷವಾಗಿ ಭಾರತದಲ್ಲಿ ಪರಿಣಾಮಕಾರಿ ಲಾಕ್ಡೌನ್ ವಿಷಯದಲ್ಲಿ
ಬೇರೆ ಎಲ್ಲರಿಗಿಂತಲೂ ಈ ದೇಶದ ಪ್ರಜೆಗಳು ಉತ್ತಮವಾಗಿ ನಿರ್ವಹಿಸಿದ್ದಾರೆ ಅಂತ ನಾವು ಹೇಳಲೇಬೇಕು. ಈಗ ಸೋಂಕು ಭಾರತದಲ್ಲಿ ಕೆಲವೇ ಭಾಗಗಳಿಗೆ ಸೀಮಿತವಾಗಿದೆ. ವೈರಸ್ ಏನು ಮಾಡ್ತಾ ಇದೆ ಅನ್ನೋದರ ಸ್ಟ್ಯಾಟಿಸ್ಟಿಕಲ್ ಮಾಹಿತಿಯ 20% ಸೋಂಕಿನ ಸಂಖ್ಯೆ ಮತ್ತು ಸಾವು ಎರಡರಲ್ಲೂ 20% ಮುಂಬೈನಲ್ಲಿದೆ. ಮುಂಬೈ, ಅಹಮದಾಬಾದ್, ಡೆಲ್ಲಿ ಸೇರಿದರೆ 60%. ಬೆರಳೆಣಿಕೆಯಷ್ಟು ಜಿಲ್ಲೆಗಳು, ಸುಮಾರು 14 ಜಿಲ್ಲೆಗಳಿರಬೇಕು, ಸರಿ ಸುಮಾರು 85%. ದೇಶದ ಮಿಕ್ಕ ಭಾಗ ಮುಕ್ತವಾಗಿದೆ, ಅಂದರೆ ಚೆನ್ನಾಗಿ ಲಾಕ್ಡೌನ್ ಅನ್ನು ನಿರ್ವಹಿಸಿದ್ದಾರೆ. ಪೊಲೀಸರಿಗೆ, ವೈದ್ಯರಿಗೆ ಧನ್ಯವಾದ. ಎಲ್ಲಕ್ಕಿಂತ ಹೆಚ್ಚಾಗಿ ಶಿಸ್ತನ್ನು ಪಾಲಿಸಿದ ಪ್ರಜೆಗಳಿಗೆ ಧನ್ಯವಾದ. ಅದನ್ನು ದೊಡ್ಡದಾಗಿ ಹರಡೋದಕ್ಕೆ ಬಿಡಲಿಲ್ಲ ಇಷ್ಟು ದೊಡ್ಡ ಜನದಟ್ಟಣೆಯಲ್ಲಿ. ಆದರೂ ಸಹ ಸರ್ಕಾರ ಈ ಜನಪ್ರಿಯವಲ್ಲದ ನಿರ್ಧಾರವನ್ನು ತಗೋಬೇಕು. ಇದು ಸಾಮಾಜಿಕವಾಗಿ, ರಾಜಕೀಯವಾಗಿ, ಆರ್ಥಿಕವಾಗಿ ತುಂಬ ಹಾನಿಕರ ನಿರ್ಧಾರ. ಇದನ್ನು ತಗೋಬೇಕು, ಯಾಕಂದರೆ ಈಗ ಸೋಂಕು ಹೆಚ್ಚಾಗಿರೋ ಕೆಲವು ನಗರಗಳನ್ನು ಸಡಿಲ ಬಿಟ್ಟರೆ ಅವರು 1-2 ತಿಂಗಳಲ್ಲಿ ಇಡೀ ದೇಶಕ್ಕೆ ಸೋಂಕು ಹರಡ್ತಾರೆ. ನಾವು ಮತ್ತೆ ಈ ಪ್ರಕ್ರಿಯೆ ಮೂಲಕ ಹೋಗ್ತಿದ್ದೀವಿ. ಜನರಿಗೆ ನೋವಾಗುತ್ತೆ, ದೇಶಕ್ಕೂ ನೋವಾಗುತ್ತೆ. ಹಾಗಿದ್ರೂ ಕೂಡ ಇದನ್ನು ಮಾಡ್ತಾ ಇದ್ದೀವಿ. ನಾನು ಇದನ್ನು ಪ್ರಶಂಸಿಸಬೇಕು. ಈ ದೇಶದಲ್ಲಿ ನಾವು ಸರ್ಕಾರ ಯಾವಾಗಲೂ ದೀರ್ಘಕಾಲದಲ್ಲಿ ಕೆಟ್ಟದ್ದಾದರೂ ಜನಪ್ರಿಯ ನಿರ್ಧಾರಗಳನ್ನು ತಗೊಳ್ಳುತ್ತೆ ಅಂತ ದೂಷಿಸ್ತಾ ಇದ್ವಿ. ಅದೃಷ್ಟ ಅಂದರೆ ಈ ವೈರಸ್ ವಿಷಯದಲ್ಲಿ ಅವರು ಖಂಡಿತ ಅರ್ಥಪೂರ್ಣ ನಿರ್ಧಾರಗಳನ್ನು ತಗೋತಾ ಇದ್ದಾರೆ. ಇದು ಜನಪ್ರಿಯವೂ ಅಲ್ಲ, ಲೋಕಪ್ರಿಯವೂ ಅಲ್ಲ. ಕೇಂದ್ರ ಸರ್ಕಾರ ಮತ್ತು ಹೆಚ್ಚು ಕಡಿಮೆ ಪ್ರತಿ ರಾಜ್ಯ ಸರ್ಕಾರಗಳು ಈ ನಿರ್ಧಾರಗಳನ್ನು ತಗೊಳ್ತಾ ಇವೆ. ಉತ್ತಮ ವಿಷಯ ಅಂದರೆ ಹಾಗೆ ಕೆಳಗೆ ಬಂದರೆ ಜಿಲ್ಲೆ, ಹಂತ, ತಾಲೂಕು, ಹಳ್ಳಿಗಳ ಹಂತದಲ್ಲಿ ಅಲ್ಲಿ ಕೂಡ ನಾಯಕತ್ವ ಮತ್ತು ಆಡಳಿತ ಇದನ್ನು ಅಕ್ಷರಶಃ ಅರ್ಥ ಮಾಡಿಕೊಂಡಿದ್ದಾರೆ, ತುಂಬ ಚೆನ್ನಾಗಿ ನಿರ್ವಹಿಸಿದ್ದಾರೆ. ಅದು ಅದ್ಭುತ. ಜನಸಂಖ್ಯೆಗೆ ಪರ್ಸೆಂಟೇಜ್ ಪ್ರಕಾರ ಭಾರತ ಅತ್ಯುತ್ತಮವಾಗಿ ನಿರ್ವಹಿಸಿದೆ. ಇಲ್ಲಿರುವ ಜನದಟ್ಟಣೆಗೆ ಆಗಿರುವಂತಹ ಸೋಂಕುಗಳು ಮತ್ತು ಸಾವುಗಳನ್ನು ನೋಡಿದರೆ ಸದ್ಯಕ್ಕೆ ನಮ್ಮದು ಅತ್ಯುತ್ತಮ ನಿರ್ವಹಣೆ. ವಿ ನೀಡ್ ಟು ಸ್ಟೇ ದೇರ್ ಆ್ಯಂಡ್ ದಟ್ಸ್ ವೈ ಲಾಕ್ಡೌನ್. ನಾವು ಅಲ್ಲೇ ಇರಬೇಕು, ಅದಕ್ಕೋಸ್ಕರ ಲಾಕ್ಡೌನ್. ನಂಗೊತ್ತು ಮೇ 4ಕ್ಕೆ ಸಂಭ್ರಮ ಪಡೋ ಬಹಳಷ್ಟು ಕನಸುಗಳು ಹೋಯಿತು ಅಂತ. 17-18ಕ್ಕೆ ಕೂಡ ನೀವು ಈ ರೀತಿ ಸಂಭ್ರಮದ ಬಗ್ಗೆ ಯೋಚಿಸಬಾರದು. ನೀವು ನಿಮ್ಮ ಕೈ ತಟ್ಟುವುದರ ಬಗ್ಗೆ ಮಾತ್ರ ಯೋಚಿಸಬೇಕು. ಇದೇ ನನ್ನ ಸಂಭ್ರಮ. ಹೀಗೆ 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 ಹೇಗೆ ಹೇಗೆ ಬೇಕಾದರೂ ಮಾಡಬಹುದು, ಇದು ಮಾಡಬಹುದು. ನೀವು ಸಾಮಾನ್ಯವಾಗಿ ಅಂದುಕೊಳ್ಳೋ ಸಂಭ್ರಮ ಪಡೋ ಹಾಗಿಲ್ಲ. ಪಾರ್ಟಿಗೆ ಹೋಗೋದು, ತಪ್ಪಿಕೊಳ್ಳೋದು, ಮುತ್ತಿಡೋದು, ಗ್ರೀಟ್ ಮಾಡೋದು ಇದೆಲ್ಲ ಬೇಡ. ಇದು ಸ್ವಲ್ಪ ಸಮಯ ನಿಲ್ಲಬೇಕು. ಸುಮಾರು ಸಮಯ ಅಂತಾನೆ ಹೇಳಬಹುದು, 6 ತಿಂಗಳು ಅಥವಾ 9 ತಿಂಗಳು ಅಥವಾ 24 ತಿಂಗಳು. ಜೀವನದುದ್ದಕ್ಕೂ ಮಾಡಿಕೊಂಡು ಬಂದಿದ್ದೀರಾ, ಏನು ಸಮಸ್ಯೆ ಸ್ವಲ್ಪದರಲ್ಲಿ? ಇದೆಲ್ಲ ನೀವು ನಿಮ್ಮ ತಲೆಯಲ್ಲಿ ಏನೇನೋ ಹುಟ್ಟಾಕಿ ಏನೋ ಕೆಟ್ಟದಾಗುತ್ತಿದೆ ಅಂದುಕೊಂಡಿದ್ದೀರಾ. ಏನೂ ಕೆಟ್ಟದಾಗ್ತಿಲ್ಲ, ನೀವು ಆರೋಗ್ಯವಾಗಿ ಇರ್ತೀರಾ, ಕ್ಷೇಮವಾಗಿ ಇರ್ತೀರಾ. ಆಧ್ಯಾತ್ಮಿಕ ಸಾಧನೆ ಕೂಡ ಚೆನ್ನಾಗಿ ಗಟ್ಟಿಯಾಗುತ್ತೆ ಜನರಿಂದ ಶಾರೀರಿಕ ಅಂತರ ಕಾಪಾಡಿಕೊಂಡ್ರೆ. ಆಧ್ಯಾತ್ಮಿಕ ಸಾಧಕನಿಗೆ ಇದು ಒಳ್ಳೆಯದು, ಅಂತರ ಇರೋದು ಒಳ್ಳೆಯದು. ಯಾಕಂದರೆ ಆಧ್ಯಾತ್ಮಿಕತೆಯ ಒಂದು ಆಯಾಮ ಏನಂದರೆ ನಿಮ್ಮ ಪ್ರಾಣಶಕ್ತಿಗಳನ್ನು ವ್ಯವಸ್ಥಿತವಾಗಿ ಮಾಡೋದಕ್ಕೆ. ಅದು ನಿಮ್ಮ ಸುತ್ತ ಇರೋ ರೇಷ್ಮೆ ಗೂಡಿನ ಹಾಗೆ, ನೀವು ಎಲ್ಲಿ ಹೋದರೂ ನಿಮ್ಮ ಜೊತೆ ಹೋಗುತ್ತೆ. ಯಾಕಂದರೆ ಇದು ಬರೀ ವೈರಸ್ ಸೋಂಕು ತಗಲಿಸ್ಕೊಳ್ಳೋದು ಬಿಡೋದ್ರ ಬಗ್ಗೆ ಅಲ್ಲ, ಇದು ನೀವು ಯಾವುದೇ ಹೊಸ ಋಣಾನುಬಂಧನೂ ತಗೊಳ್ಳದೇ ಇರೋದಕ್ಕೆ. ಎಲ್ಲ ಕಡೆಯಿಂದಲೂ ಬೇಡದ ಕರ್ಮನ ನೀವು ತಗೋಬಾರ್ದು. ಹಾಗಾಗಿ
ಆಧ್ಯಾತ್ಮಿಕ ಸಾಧನೆಯಲ್ಲಿ ಇರೋರು ಮತ್ತು ಯಾರು ಇದರಲ್ಲಿ ಇನ್ನೂ ಇಲ್ಲವೋ ಅವರಿಗೆ ಇದೇ ಸಮಯ. ಯಾಕಂದರೆ ಅಧ್ಯಾತ್ಮ ಅಂದರೆ ಸ್ವರ್ಗಕ್ಕೆ ಹೋಗೋದ್ರ ಬಗ್ಗೆ ಅಲ್ಲ, ಅದು ಒಳಮುಖರಾಗೋದು. ಒಳಮುಖರಾದರೆ ಏನು ಸಿಗುತ್ತೆ? ಎಲ್ಲ ಸಿಗುತ್ತೆ. ಯಾಕಂದರೆ ನಿಮಗೆ ತಿಳಿದಿರೋ ಎಲ್ಲನೂ, ನಿಮ್ಮ ಸಂತೋಷ ದುಃಖ ನೋವು ನಲಿವು ಯಾತನೆ ಭಾವೋತ್ಕರ್ಷ ಪ್ರತಿಯೊಂದು ಎಲ್ಲವೂ ನಡೆಯೋದು ನಿಮ್ಮೊಳಗೆ ಮಾತ್ರ. ಸ್ವರ್ಗ ಸಿಕ್ಕರೆ ಅದು ನಿಮ್ಮೊಳಗೆ ನಡೆದರೆ ಮಾತ್ರ ಅದು ಅಸ್ತಿತ್ವದಲ್ಲಿದೆ, ಇಲ್ಲದಿದ್ದರೆ ನಿಮ್ಮ ಪಾಲಿಗೆ ಅದು ಅಸ್ತಿತ್ವದಲ್ಲಿಲ್ಲ. ನಿಮ್ಮ ಅನುಭವಕ್ಕೆ ಬರದೇ ಇದ್ದದ್ದು ನಿಮ್ಮ ಪಾಲಿಗೆ ಅಸ್ತಿತ್ವದಲ್ಲಿ ಇರೋಲ್ಲ, ಅಷ್ಟು ಸರಳ. ಹಾಗಾಗಿ ಇದು ಒಳಮುಖರಾಗಿ ಇದನ್ನು ಅದರ ಅತ್ಯುನ್ನತ ಸ್ಥಿತಿಗೆ ಒಯ್ಯೋದು. ಇದು ಅತ್ಯುನ್ನತ ಸ್ಥಿತಿಗೆ ಹೋದರೆ ನನಗೇನು ಸಿಗುತ್ತೆ? ಆಗ ನೀವು ಜೀವಿಸಬಹುದು. ಇಲ್ಲದಿದ್ದರೆ ಈ ಜೋಡಿಸುವಿಕೆಯಲ್ಲಿ, ದೇಹದಲ್ಲಿ, ಇಲ್ಲಿ ಬದುಕು ಸಾವು ಒಟ್ಟಿಗೆ ನಡೆಯುತ್ತೆ. ಇದು ಸಾವನ್ನು ಬದುಕ್ತಾ ಇರೋದು. ನೀವು ಈ ಬದುಕನ್ನು ಸಾವಾಗಿ ಅಥವಾ ಜೀವವಾಗಿ ಅನುಭವಿಸೋದು, ನಿಮ್ಮೊಳಗೆ ಪ್ರಾಣಶಕ್ತಿಗಳ ವರ್ಧನೆ ಎಷ್ಟಾಗಿದೆ ಅನ್ನೋದ್ರ ಮೇಲೆ ಅವಲಂಬಿಸಿರುತ್ತೆ. ಸಾವಾಗಿ ಅಥವಾ ಬದುಕಾಗಿ ಎಷ್ಟು ಅನುಭವಿಸ್ತೀರಿ ಅಂತ ನಾನು ಹೇಳಿದಾಗ ಅದರ ಅರ್ಥ ನೀವು ಭಯದಲ್ಲಿದ್ದರೆ ಅದೊಂದು ರೀತಿ ಸಾವು, ಆತಂಕ ಇನ್ನೊಂದು ರೀತಿ ಸಾವು, ಒತ್ತಡ ಇನ್ನೊಂದು ರೀತಿ ಸಾವು. ನೀವು ಬಹಳಷ್ಟು ಸಮಯ ಬದುಕಿದ್ದೀರಾ ಅಥವಾ ಬಹಳಷ್ಟು ಸಮಯ ಸಾಯ್ತಾ ಇದ್ದೀರಾ, ಇದು ನೀವು ನಿರ್ಧರಿಸಬಹುದು. ಇನ್ನೇನು ಕೊಡಬಹುದು ನಿಮಗೆ? ಚಿನ್ನದ ಪದಕ ಬೇಕಾ? ಚಿನ್ನದ ಪದಕ ಬೇಕಾದರೆ ಇಟ್ಕೊಳ್ಳಿ, ಆದರೆ ಅದನ್ನು ಹೊತ್ಕೊಂಡು ಹೋಗಬೇಕು. ನೀವೆಲ್ಲ ಈ ಲಾಕ್ಡೌನನ್ನು ತುಂಬ ಪರಿಣಾಮಕಾರಿಯಾಗಿ ನಿಭಾಯಿಸಿದರೆ ಕೊನೆಯಲ್ಲಿ ನಿಮಗೆಲ್ಲ ಒಂದು ಚಿನ್ನದ ಪದಕ ಮಾಡಿಸೋ ಯೋಚನೆಯಲ್ಲಿದ್ದೀನಿ. ಒಂದೇ ಷರತ್ತು, ನೀವೆಲ್ಲರೂ ಅದನ್ನು ಯಾವಾಗಲೂ ಹಾಕ್ಕೊಂಡೇ ಇರಬೇಕು. ಯಾಕಂದರೆ ನೋಡಿ, ನಾನು ಉದಾರಿ, ನಾನು ನಿಮಗೆ ಈ ತರಹದ ಪದಕ ಕೊಡಲ್ಲ. 25 ಕೆಜಿ ಚಿನ್ನದ ಪದಕ, ಅಪ್ಪಟ ಚಿನ್ನ, ಪ್ಯೂರ್ ಗೋಲ್ಡ್. ಆದರೆ ನೀವು ಯಾವಾಗಲೂ ಹಾಕ್ಕೊಂಡಿರಬೇಕು. ನಿಮಗೆ ಚಿನ್ನದಿಂದ ಆಗೋ ನೋವು ತಿಳಿಯುತ್ತೆ. ನಾನು ಹೇಳ್ತಾ ಇರೋದು ನಮ್ಮ ಆದ್ಯತೆಗಳು ಎಷ್ಟೊಂದು ತಪ್ಪು ತಪ್ಪಾಗಿದೆ ಅಂದರೆ, ಮೂರು ದಿನ ಮುಂಚೆ ನನಗೆ ಯಾರೋ ಹೇಳ್ತಾ ಇದ್ರು, ಸದ್ಗುರು ಆ ಮನುಷ್ಯ ಚಿನ್ನದಂತಹ ಹೃದಯ, ನನಗದು ಇಷ್ಟ ಇಲ್ಲ ಅಂದೆ. ನನಗೆ ಬಡಿತಾ ಇರೋ ಹೃದಯ ಬೇಕು, ಚಿನ್ನದ ಹೃದಯ ಬೇಡ. ಚಿನ್ನದ ಹೃದಯ ಇಟ್ಕೊಂಡು ನಾನೇನು ಮಾಡಲಿ? ಇಲ್ಲ ಸದ್ಗುರು, ನಿಮ್ಮದು ಚಿನ್ನದ ಹೃದಯ, ಖಂಡಿತ ಇಲ್ಲ ಅಂದೆ. ನನಗೊಂದು ಸ್ಮಾರಕ ಆಗಿರೋಕೆ ಇಷ್ಟ ಇಲ್ಲ, ಚಿನ್ನದ ಹೃದಯ ಇಟ್ಕೊಂಡು ಬಡಿಯದೇ ಇರೋವಂಥದ್ದು. ನನಗೆ ಒಂದೇ ಸಮನೆ ಆರಾಮಾಗಿ ಬಡಿಯೋ ಸ್ನಾಯುಗಳು ಇರೋ ಹೃದಯ ಇಷ್ಟ, ನನಗೆ ಚಿನ್ನದ ಹೃದಯ ಬೇಡ. ನಮ್ಮ ತಲೆಯಲ್ಲಿ ವಿಷಯಗಳನ್ನು ಗೋಜಲು ಮಾಡಿಕೊಂಡಿದ್ದೀರಿ. ಮಗು ಹುಟ್ಟಿದರೆ ತಮಿಳ್ನಾಡಲ್ಲೂ ಇದು ತುಂಬ ವಾಡಿಕೆಯಲ್ಲಿದೆ, ತಂಗಮೇ ತಂಗಮೇ ಚಿನ್ನ ಚಿನ್ನ ಮೈ ಗೋಲ್ಡಿ ಮೈ ಗೋಲ್ಡ್ ಗೋಲ್ಡ್ ಗೋಲ್ಡ್. ನೀವು ಒಂದು ಚಿನ್ನದ ಗಟ್ಟಿನ ಹೆರೋಕೆ ನೋಡ್ತಾ ಇದ್ರಿ, ನಿಮಗೆ ಸಿಕ್ಕಿದ್ದು ಒಂದು ಮಾಂಸದ ಗಟ್ಟಿ. ಒಳ್ಳೆ ವಿಷಯ ಅಂದರೆ ಈ ಮಾಂಸದ ಗಟ್ಟಿ ಬೆಳೆಯುತ್ತೆ, ಚಿನ್ನ ಆದರೆ ನೀವು ಕರಗಿಸ್ತೀರ, ಏನು ಮಾಡ್ತೀರ? ನೀವೊಂದು ಚಿನ್ನದ ಮಗುನ ಹಾಡಿದ್ರೆ ಏನು ಮಾಡ್ತೀರ? ಯಾರೋ ಕೈಯಿ ಕಾಲು ಎಲ್ಲ ಮುರ್ಕೊಂಡು ಕರಗಿಸ್ಕೋತಾರೆ. ನೀವು ಅಷ್ಟನ್ನು ಒಟ್ಟಿಗೆ ಕರಗಿಸದೇ ಇರಬಹುದು, ಸ್ವಲ್ಪ ಸ್ವಲ್ಪವಾಗಿ ಮಾಡ್ತೀರ. ಒಮ್ಮೆ ಹೀಗಾಯ್ತು, ಲೂಸಿಯಾನದಲ್ಲಿ ಒಬ್ಬ ಮನುಷ್ಯ ಇದ್ದ. ಒಂದಿನ ಮನೆಗೆ ಅತಿಥಿಗಳು ಬಂದರು. ಅವರು ಮನೆ ಹಜಾರದಲ್ಲಿ ಕೂತಿರೋ ಒಂದು ಹಂದಿನ ನೋಡಿದ್ರು. ಅದಕ್ಕೆ ನಾಲ್ಕು ಕಾಲಲ್ಲಿ ಒಂದು ಕಾಲು ಇರಲಿಲ್ಲ, ಅದಲ್ಲಿ ಕೂತಿತ್ತು. ಫೋನ್ ಬಂದಾಗ ಹಂದಿ ಹೋಗಿ ಫೋನ್ ತಗೊಳ್ತು, ಹೇಳ್ತು ಇಲ್ಲ
ಮಿಸ್ಟರ್ ಜಾನ್ಸನ್ ಬ್ಯುಸಿಯಾಗಿದ್ದಾರೆ ಅಂತ. ಇವನಿಗೆ ಏನು ಒಂದು ಹಂದಿ ಫೋನಿಗೆ ಉತ್ತರಿಸ್ತಾ ಇದೆ. ಈತ ಹೇಳ್ದ, ಹೌದು ಅದು ಚೆನ್ನಾಗಿ ಮಾತನಾಡುತ್ತೆ, ನನ್ನ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಕೂಡ ಅದೇ ನೋಡಿಕೊಳ್ಳುತ್ತೆ, ತುಂಬ ಸಾಮರ್ಥ್ಯಶಾಲಿ. ನಿಜವಾಗ್ಲೂ ಒಂದು ಹಂದಿ ನಿಮ್ಮ ರಿಸೆಪ್ಷನ್ ಕೆಲಸ ಮಾಡುತ್ತೆ, ಸೆಕ್ರೆಟರಿ ಕೆಲಸ ಮಾಡುತ್ತೆ, ಅಕೌಂಟ್ಸ್ ನೋಡಿಕೊಳ್ಳುತ್ತೆ, ನಿಮ್ಮ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಕೂಡ ನೋಡಿಕೊಳ್ಳುತ್ತೆ. ವಾವ್, ಇದು ಪವಾಡದ ಹಂದಿ. ಆದರೆ ಒಂದು ಕಾಲನ್ನ ಹೇಗೆ ಕಳ್ಕೋತು? ಅಯ್ಯೋ, ಇಷ್ಟೆಲ್ಲ ಮಾಡೋ ಹಂದಿನ ಯಾರಾದರೂ ಒಂದೇ ಸಲಕ್ಕೆ ತಿಂದು ಬಿಡೋಕ್ಕಾಗತ್ತಾ? ಹಾಗಾಗಿ ನಿಮಗೆ ಯಾವುದಕ್ಕೋ ತಪ್ಪು ಮೌಲ್ಯಗಳನ್ನು ಕಲ್ಪಿಸಿಕೊಳ್ಳೋ ಒಂದು ದುರಭ್ಯಾಸ ಇದೆ. ಜನ ಆರ್ಥಿಕತೆ ಬಗ್ಗೆ ಹುಚ್ಚರಾಗುತ್ತಿದ್ದಾರೆ. ಹೌದು, ಆರ್ಥಿಕ ಸಂಕಷ್ಟ ಇದೆ, ಆದರೆ ನೀವು ಹುಚ್ಚರಾಗಬೇಕಿಲ್ಲ. ಕಡೆ ಪಕ್ಷ ನಿಮ್ಮ ಉದ್ಯಮನ ಸುಟ್ಟು ಹಾಕಿಲ್ಲ, ನಿಮ್ಮ ಮನೆಗೆ ಬಾಂಬ್ ಹಾಕಿಲ್ಲ, ನಿಮ್ಮ ಆಫೀಸು ನೆಲಸಮ ಆಗಿಲ್ಲ, ಎಲ್ಲ ಹಾಗೆ ಇದೆ, ನೀವಿಲ್ಲ ಅಷ್ಟೆ. ಹಕ್ಕಿಗಳು ಖುಷಿಯಾಗಿವೆ. ಸಾವಿರಾರು ವರ್ಷ ಇಲ್ಲಿ ಬದುಕಿದ ಮೇಲೆ 6 ವಾರಗಳು ನಾವು ಇರದೇ ಇದ್ದರೆ, ನಾವು ಕಟ್ಟಿರೋ ಎಲ್ಲನೂ ನಮ್ಮ ನಾಗರಿಕತೆನೇ ಬಿದ್ದೋಗತ್ತೆ ಅನ್ನೋದಾದರೆ, ನಾವು ಕಟ್ಟಿರೋದು ಎಷ್ಟು ಕೆಲಸಕ್ಕೆ ಬರದೇ ಇರೋ ನಾಗರಿಕತೆ ಅಂತ ನಾನು ಕೇಳ್ತಿದ್ದೀನಿ. 1,000 ವರ್ಷ ಇಲ್ಲಿ ಇದ್ದ ಮೇಲೆ 6 ವಾರಗಳಲ್ಲಿ ನಾವು ಕಟ್ಟಿರೋ ಎಲ್ಲ ಮಾಯ ಆಗೋಗುತ್ತೆ ಅಂದರೆ ಮುಂದೆ ಏನಾಗುತ್ತೋ? ಜಗತ್ತು ಹಾಗೆ ಇರೋಲ್ಲ. ಈ ಚರ್ಚೆ ಎಲ್ಲ ಕಡೆ ನಡೀತಾ ಇದೆ. ಇಲ್ಲ ಇಲ್ಲ, ಅದು ಇರುತ್ತೆ. ನೀವು ಸ್ವಲ್ಪ, ನಾವು ಯಾವಾಗಲೂ ಹಾಗೆ ಇದ್ದೀವಿ, ನಮಗೇನೂ ಬದಲಾಗಲ್ಲ. ನಾವು ದೊಡ್ಡ ಕಾರ್ಯಕ್ರಮಗಳನ್ನು ಮಾಡೋಕ್ಕಾಗಲ್ಲ. 8,000, 10,000, 25,000 ಜನರು ಒಟ್ಟಿಗೆ ಸೇರೋಕ್ಕೆ ಆಗೋಲ್ಲ. ಪರವಾಗಿಲ್ಲ, ಸ್ವಲ್ಪ ಕಾಲ. ಬಹಳಷ್ಟು ಬದಲಾಯಿಸಬೇಕು, ಅದನ್ನು ಮಾಡ್ತಾ ಇದ್ದೀವಿ. ಹಾಗೆ ಎಲ್ಲರೂ ತಮ್ಮ ತಮ್ಮ ವ್ಯವಹಾರಗಳ ಪ್ರಕಾರನ ಬದಲಾಯಿಸಬೇಕು. ನಾವು ಆರ್ಥಿಕ ಸಂಕಷ್ಟದ ಮೂಲಕ ಸಾಗಲೇಬೇಕಾ? ಖಂಡಿತ. ನಾವು ಇಲ್ಲಿ ಕೂಡ ತುಂಬ ಆರ್ಥಿಕ ಸಂಕಷ್ಟದ ಮೂಲಕ ಸಾಗ್ತಿದ್ದೀವಿ. ಯಾಕಂದರೆ ಏನೇ ಪರಿಸ್ಥಿತಿ ಬಂದರೂ ನಿರ್ವಹಿಸಲೇಬೇಕಾದ ಕೆಲವು ಆರ್ಥಿಕ ಜವಾಬ್ದಾರಿಗಳಿವೆ. ಆದರೆ ಯಾವುದೇ ದಿಕ್ಕಿನಿಂದ ಆದಾಯ ಇಲ್ಲ. ಇದು ಬಹಳಷ್ಟು ಸಂಸ್ಥೆಗಳು, ಶೈಕ್ಷಣಿಕ ಸಂಸ್ಥೆಗಳು, ಚಿಕ್ಕ ಪುಟ್ಟ ವ್ಯವಹಾರ, ದೊಡ್ಡ ವ್ಯವಹಾರಗಳು, ಸರ್ಕಾರಕ್ಕೂ ಕೂಡ ಆದಾಯ ಇಲ್ಲ. ಒಂದು ಮುಖ್ಯವಾದ ವಿಷಯ ಅಂದರೆ ವ್ಯವಸಾಯ ನಡೆಸ್ತಾ ಇರಬೇಕು. ನಮ್ಮ ಹತ್ರ ಹಣ ಇಲ್ಲದೇ ಇದ್ದರೂ ಆಹಾರ ಇರೋ ಹಾಗೆ, ತಿನ್ನೋಕೆ ಆಹಾರ ಇದೆ, ಹೊಟ್ಟೆ ತುಂಬಿದರೆ ಯಾವುದ್ರ ಬಗ್ಗೆನೂ ಅಸಮಾಧಾನ ತೋರಿಸೋಕ್ಕಾಗಲ್ಲ. ಹೌದು, ಈ ಸಂಸ್ಕೃತಿಯಲ್ಲಿ ನೀವು ತಮಿಳುನಾಡಿನಲ್ಲಿ ಹಳ್ಳಿಗೆ ಹೋದರೆ ಅವರು ನಿಮ್ಮನ್ನು ಹೇಗಿದ್ದೀರಾ ಅಂತ ಕೇಳಲ್ಲ, ಊಟ ಆಯ್ತಾ ಅಂತಾರೆ. ದಟ್ ಮೀನ್ಸ್ ಹ್ಯಾವ್ ಯು ಈಟನ್? ಬಿಕಾಸ್ ಇಫ್ ಯು ಈಟನ್, ವಾಟ್ ಆರ್ ದ ಪ್ರಾಬ್ಲಮ್ ಕ್ಯಾನ್ ಯು ಹ್ಯಾವ್? ಯಾಕಂದರೆ ಹೊಟ್ಟೆ ತುಂಬಿದರೆ ಬೇರೆ ಏನು ಸಮಸ್ಯೆ ಇರೋಕ್ಕೆ ಸಾಧ್ಯ? ನಿಕ್ಕಿದ್ದೆಲ್ಲ ತಲೆಯಲ್ಲಿ ಇರೋದಷ್ಟೇ. ನಿಮ್ಮ ಹೊಟ್ಟೆ ತುಂಬಿದರೆ ಬೇರೆ ಸಮಸ್ಯೆ ಇರೋಕ್ಕೆ ಹೇಗೆ ಸಾಧ್ಯ? ಇದು ಬರೀ ಅಸ್ತಿತ್ವದ ಸಮಸ್ಯೆ, ಮಿಕ್ಕಿದ್ದೆಲ್ಲ ಮಾನಸಿಕ ಕೇಸುಗಳು, ಬೇರೆ ಬೇರೆ ರೀತಿ. ಅವುಗಳು ಅವುಗಳದೇ ಆದ ಸಂಖ್ಯೆಗಳನ್ನು ಹುಡುಕೊಳ್ಳುತ್ತವೆ. ಒಂದು ಕಡೆ ಒಂದೇ ಥರದ 100 ಸೈಕಲಾಜಿಕಲ್ ಕೇಸ್ಗಳು ಒಟ್ಟಾದರೆ ಅದನ್ನು ದೊಡ್ಡ ಚಳವಳಿಯಾಗಿ ಮಾಡ್ತಾರೆ. ಎಲ್ಲ ನೆಟ್ ಕೇಸುಗಳು ಒಂದು ದೊಡ್ಡ ಚಳವಳಿ. ಇದಕ್ಕೆ ತುಂಬ ಅದ್ಭುತವಾದ ಹೆಸರುಗಳನ್ನು ಕೊಡಬಹುದು, ಆದರೆ ಯಾರು ನಿಮಗೆ ಗುಂಡು ಹೊಡಿತಾ ಇಲ್ಲ, ಹೊಟ್ಟೆ ಕೂಡ ತುಂಬಿದೆ. ಹೊಟ್ಟೆ ತುಂಬಿಸ್ಕೊಳ್ಳಿಕ್ಕೆ ಆಗದೇ ಇರೋವಂಥ ಜನ, ಆ ಸಾಧ್ಯತೆಯೂ ಇಲ್ಲದೇ ಇರೋರಿಗೆ, ಅದನ್ನು ನಾವು ನೋಡ್ಕೋಬೇಕು. ನೀವು ಆಹಾರ ಬೆಳೀತಾ ಇದ್ದರೆ ಸರ್ಕಾರ ನಿಮ್ಮಿಂದ ಸಾಲವಾಗಿ ಅದೆಲ್ಲನೂ ಕೊಂಡುಕೊಂಡು ಸಾಲದ ಮೇಲೆ ಅದನ್ನು ಹಂಚಲೂಬೋದು. ಆಮೇಲೆ ಹಣ ಕೊಡಿ. ಇವತ್ತು ತಿನ್ನಿ, ಇವತ್ತು ತಿಂದು 1 ವರ್ಷ ಆದಮೇಲೆ ಹಣ ಕೊಡಿ. ಅಥವಾ ಇವತ್ತು ತಿನ್ನಿ, ಹಣ ಕೊಡೋ ವಿಷಯ ಬಿಡಿ. ರೈತರಿಗೆ ಮಾತ್ರ ಅವ್ರಿಗೆ ಏನು ಬೇಕೋ ಕೊಡಿ, ಅವರು ನಿಮಗೆ ಆಹಾರ ಕೊಡ್ತಾ ಇದ್ದಾರೆ. ಮಿಕ್ಕವ್ರು ತಿನ್ನಿ, ಧ್ಯಾನ ಮಾಡಿ, ನಾನು ಹೇಳಿದಾಗೆ ಏನು ಮಾಡಬೇಕೋ ಮಾಡಿ. ನಿಮ್ಮೆಲ್ಲರಿಗೂ 15 ದಿನ ಹೆಚ್ಚಾಗಿ ಸಿಕ್ಕಿದೆ.
ನೀವು 10% ಶಾರೀರಿಕವಾಗಿ ಹೆಚ್ಚು ದೃಢವಾಗಬೇಕು, 10% ಮಾನಸಿಕವಾಗಿ ಹೆಚ್ಚು ಸಮರ್ಥ, 10% ಭಾವನಾತ್ಮಕವಾಗಿ ಹೆಚ್ಚು ಸ್ಥಿರ. ನಿಮ್ಮ ಜೀವನದಲ್ಲಿ ಏನು ಮಾಡ್ತಾ ಇದ್ರು ಅದರಲ್ಲಿ 10% ಹೆಚ್ಚು ಸಮರ್ಥರಾಗಬೇಕು. ವಾವ್! ನಮ್ಮ ಹತ್ರ ಎಷ್ಟು ಒಳ್ಳೆಯ ದೇಶ ಮತ್ತು ಎಷ್ಟು ಒಳ್ಳೆಯ ಪ್ರಪಂಚ ಇರುತ್ತೆ, 10% ಏನೆಲ್ಲ ಮಾಡುತ್ತೆ ಅಂತ ನಿಮಗೆ ಗೊತ್ತಾ? ಅಗಾಧವಾದ ಬದಲಾವಣೆ ಆಗುತ್ತೆ. ಹಾಗಾಗಿ ಅಸಮಾಧಾನದ ಅಗತ್ಯ ಇಲ್ಲ. ಈಗ ಈ 15 ದಿನ ಇದನ್ನು ತುಂಬ ಚೆನ್ನಾಗಿ ನಿಭಾಯಿಸಬೇಕು. ಸಮಸ್ಯೆ ಯಾರು ಮಾಡಬೇಕು ಅನ್ನೋದು. ಶಂಕರನ್ ಪಿಳ್ಳೆ ಟೆಕ್ಸಾಸ್ಗೆ ಹೋದ. ಅಲ್ಲಿ ಒಬ್ಬ ಕ್ಯಾಥೋಲಿಕ್ ಹೆಂಗಸನ್ನ ಮದುವೆ ಆದ. ಸೊ ಲಾಕ್ಡೌನ್ ಇಲ್ದಿದ್ರೆ ಕೆಲಸಕ್ಕೆ ಹೋಗ್ತಿದ್ದ. ಮೊದಲನೇ ಸ್ಟಾರ್ಬಕ್ನಲ್ಲಿ ನಿಂತು ಕಾಫಿ ಕುಡ್ಕೊಂಡು ಕೆಲಸಕ್ಕೆ ಹೋಗ್ತಿದ್ದ, ಬೆಳಗ್ಗೆ ಆಕೆ ಹೇಳೋಕೆ ಮುಂಚೆ. ಈಗ ಮನೆಯಲ್ಲಿದ್ದಾನೆ. ಸಂಜೆ ಸಮಯದಲ್ಲಿ ಈ ಚರ್ಚೆ ಶುರುವಾಯಿತು. ಬೆಳಿಗ್ಗೆ ಯಾರು ಕಾಫಿ ಮಾಡಬೇಕು ಅಂತ ಹೆಂಡತಿ ಹೇಳಿದ್ಲು. ನನಗಿಂತ ಮುಂಚೆ ಹೇಳೋ, ನೀನೇ ಮಾಡು. ಶಂಕರನ್ ಪಿಳ್ಳೆ, ಇಲ್ಲ ಇಲ್ಲ, ಹಾಗಾಗೋಲ್ಲ. ನಮ್ಮ ಸಂಸ್ಕೃತಿಲಿ ಬೆಳಗ್ಗೆ ಮೊದಲು ಹೆಂಗಸು ಹೋಗಿ ಒಲೆನೇ ಹಚ್ಚಬೇಕು, ಗಂಡಸು ಮಾಡಬಾರ್ದು, ಇದು ಸಂಪ್ರದಾಯ. ಅವಳಂದ್ಲು, ನನಗೆ ಸಂಪ್ರದಾಯ ಎಲ್ಲ ಗೊತ್ತಿಲ್ಲ, ನೀನು ಬೇಗ ಹೇಳ್ತೀಯ, ನೀನು ಕಾಫಿ ಮಾಡು. ಆಮೇಲೆ ವಾದ ಶುರು ಮಾಡಿದರು. ಅವಳು ಹೇಳಿದ್ಲು, ನಾನು ಹೇಳ್ತೀನಿ ಕೇಳು, ಇದು ಬರೀ ನನ್ನ ಅನಿಸಿಕೆ ಅಲ್ಲ, ಬೈಬಲ್ನಲ್ಲಿ ಕೂಡ ಹೇಳಿದೆ ನೀನು ಮಾಡಬೇಕು ಅಂತ. ಇವನು ಏನು ಅಸಂಬದ್ಧ ಇದು? ಬೈಬಲ್ ಹೇಗೆ ನಾನು ಕಾಫಿ ಮಾಡಬೇಕು ಅಂತ ಹೇಳೋಕ್ಕೆ ಸಾಧ್ಯ? ನಾನು ನಂಬಲ್ಲ, ತೋರಿಸು ನೋಡೋಣ. ಅವಳು ಹಳೆ ಒಡಂಬಡಿಕೆ ಓಲ್ಡ್ ಟೆಸ್ಟಮೆಂಟ್ ತಂದ್ಲು. ಬಹಳಷ್ಟು ಪುಟಗಳಲ್ಲಿ ಮೇಲ್ಗಡೆ ಬರೆದಿತ್ತು ಹೀಬ್ರೂ. ಸೊ ಹೀಬ್ರೂ. ಈಗ ಲಾಕ್ಡೌನನ್ನು ಯಾರು ಕೆಲಸ ಮಾಡೋ ಹಾಗೆ ಮಾಡೋದು? ಪ್ರಧಾನಮಂತ್ರಿಗಳು ಮಾಡಬೇಕಾ, ಮುಖ್ಯಮಂತ್ರಿಗಳು ಮಾಡಬೇಕಾ, ಲೋಕಲ್ ಪೊಲೀಸ್ ಮಾಡಬೇಕಾ? ಇಲ್ಲ ಇಲ್ಲ, ನೀವು ಮತ್ತು ನಾನು ಮಾಡಬೇಕು. ಮತ್ತೆ ಲಾಕ್ಡೌನ್ ಬರೆದಿರೋ ಹಾಗೆ ಇದನ್ನು ಸಂಪೂರ್ಣ ಖಾತರಿಯಾಗಿ ಮಾಡಬೇಕು. ಹಾಳಾದ ವೈರಸ್ಗೆ ಹೋಗೋದಕ್ಕೆ ಯಾವುದೇ ಜಾಗ ಇರಬಾರ್ದು. ಹೌದು, ನಮಗೇನೇ ಅನಾನುಕೂಲಗಳಿರಲಿ, ವೈರಸ್ ಒಬ್ಬರಿಂದ ಇನ್ನೊಬ್ಬರಿಗೆ ಹೋಗದೇ ಇರೋ ಥರ ನಾವು ಖಚಿತ ಮಾಡ್ಕೋಬೇಕು. ಇದನ್ನು ನಾವು 100ಕ್ಕೆ 100 ಸರಿಯಾಗಿ ಮಾಡಿದರೆ ವೈರಸ್ ಹೋದಾಗೇನೆ. ಎಲ್ಲಾವಾಗಲೂ ಮನುಷ್ಯರು ಇದನ್ನು ಮಾಡೋದಿಲ್ಲ ಅಂತ ಯೋಚಿಸ್ತಿದ್ರು. ಒಂದು ಸರ್ತಿ ನಾವು ಮಾಡಬಲ್ವಿ ಅಂತ ಯಾಕೆ ತೋರಿಸ್ಬಾರ್ದು? ನೀವದನ್ನು ಮಾಡಿದರೆ ನಮ್ಮ ಚಟುವಟಿಕೆಗಳಿಗೆ ಎಷ್ಟು ಬೇಗ ಸಾಧ್ಯನೋ ಅಷ್ಟು ಬೇಗ ಹಿಂದಿರುಗಬಹುದು. ನಾವು ಕಳ್ಕೊಂಡಿರೋದನ್ನು ಮತ್ತೆ ಕಟ್ಟಬಹುದು. ಈ ಜಾಗ ಬದುಕೋದಕ್ಕೆ ಯೋಗ್ಯ ಆಗೋ ಹಾಗೆ ಮಾಡಬಹುದು. ಎಲ್ಲಕ್ಕಿಂತ ಹೆಚ್ಚಾಗಿ ಈ ಒಂದನ್ನು ನೀವು ಮಾಡಿದರೆ ನಮ್ಮ ಜೀವನಗಳು ಬದಲಾಗುತ್ತವೆ, ನಾವು ಬದುಕೋ ರೀತಿ ಬದಲಾಗುತ್ತೆ. ನಾವು ಲಾಕ್ಡೌನನ್ನು ಪರಿಣಾಮಕಾರಿಯಾಗಿ ನಿಭಾಯಿಸಿದರೆ ಪ್ರತಿಯೊಬ್ಬ ಪ್ರಜೆಯೂ ಸಂಪೂರ್ಣವಾಗಿ, ವೈರಸ್ ನಿಮ್ಮಲ್ಲಿದ್ದರೆ ನನಗೆ ಬರದೇ ಇರೋ ಹಾಗೆ, ವೈರಸ್ ನನ್ನಲ್ಲಿದ್ದರೆ ಮತ್ತಾರಿಗೂ ಹರಡದ ಹಾಗೆ ಖಚಿತ ಮಾಡ್ಕೋಬೇಕು. ಇಷ್ಟೇ ಲಾಕ್ಡೌನ್ ಅಂದರೆ. ಲಾಕ್ಡೌನ್ ಅಂದರೆ ನೀವೇನು ಬಾಯಿ ಮುಚ್ಚಿ ಕೂರಬೇಕಿಲ್ಲ, ನೀವು ಮಾತಾಡ್ಬೋದು. ಹಲೋ, ನೀವು ಯೋಗ ಕೇಂದ್ರಕ್ಕೆ ಬಂದರೆ ನಾವು ಇದನ್ನು ಮುಚ್ಚಿಸ್ತೀವಿ. ಈಗ ಲಾಕ್ಡೌನ್ ಅಂದರೆ ನಿಮ್ಮ ಬಾಯಿನೂ ಮುಚ್ಚಬೇಕಾಗಿಲ್ಲ, ನೀವೆಷ್ಟು ಬೇಕಾದರೂ ಒಟ್ಟುಗುಟ್ಟಬಹುದು. ಹೇಗಿದ್ರೂ ನಿಮ್ಮಲ್ಲಿ ಮೊಬೈಲ್ ಇದೆ, ವೈರಸ್ ಫೋನ್ ಮುಖಾಂತರ ಹೋಗಲ್ಲ, ಅದು ಗ್ಯಾರಂಟಿ. ಒಂದೇ ವಿಷಯ, ವೈರಸ್ ನಿಮ್ಮಲ್ಲಿದ್ದರೆ ನನಗೆ ಬರಬಾರ್ದು, ಒಂದು ವೇಳೆ ನನ್ನಲ್ಲಿದ್ದರೆ ಬೇರೆ ಯಾರಿಗೂ ಹೋಗಬಾರ್ದು, ಅಷ್ಟೇ. ಲಾಕ್ಡೌನ್ ಅಂದರೆ ಇಷ್ಟೇ. ಲಾಕ್ಡೌನ್ ಅಂದರೆ ಯಾವುದೋ ಅದ್ಭುತ ಕ್ರಿಯೆ ನಡೆಯೋದು ಅಂತೇನೂ ಅಲ್ಲ, ಅದರ ಅರ್ಥ ಇಷ್ಟೇ, ವೈರಸ್ಗೆ ನಿಮ್ಮಿಂದ ಪ್ರಯಾಣ ಸೌಕರ್ಯ ಸಿಗಬಾರ್ದು. ನಾವು ಪ್ರತಿಯೊಬ್ಬರೂ ಇದನ್ನು ಕೈಗೆತ್ತಿಕೊಂಡ್ರೆ ಸಂಪೂರ್ಣವಾಗಿ ಅದು ಮುಗೀತು. 15 ದಿನ ಎಲ್ಲರೂ ಎಷ್ಟೇ ಸಣ್ಣ ಕೆಲಸ ಮಾಡೋರಾಗಿದ್ದರೂ 15 ದಿನಕ್ಕಾಗೋ ಅಷ್ಟು ರೇಷನ್ ಇರುತ್ತೆ. ರೇಷನ್ ಕೊಡಲಾಗ್ತಾ ಇದೆ. ಯಾರಿಗಾದರೂ ನಿಜವಾಗಿಯೂ ರೇಷನ್ ಇಲ್ಲವಾದಲ್ಲಿ ತುಂಬ ಜನರು ರೇಷನ್ ಒದಗಿಸ್ತಾ ಇದ್ದಾರೆ, ನಾವು ಸೇರಿದ ಹಾಗೆ. ತುಂಬ ಜನರು ದೇಶದಾದ್ಯಂತ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಒದಗಿಸ್ತಾ ಇದ್ದಾರೆ.
ಯಾರು ಉಪವಾಸ ಇರಬೇಕಾಗಿಲ್ಲ 21ನೇ ಶತಮಾನದಲ್ಲಿ ಸಾರಿಗೆ ವ್ಯವಸ್ಥೆ ಇದೆ ತಲುಪಿಸುವ ವ್ಯವಸ್ಥೆ ಇದೆ ಸಂಪರ್ಕ ವ್ಯವಸ್ಥೆ ಇದೆ ಯಾರು ಉಪವಾಸ ಇರದಂತ ನಾವು ಖಾತ್ರಿ ಮಾಡಬೇಕು ಒಮ್ಮೆ ಹೊಟ್ಟೆ ತುಂಬಿದೆ ಅಂದ್ರೆ ಊಟ ಮಾಡಿದ್ರ ಅದಾಗಿದೆ ಅಂದ್ರೆ ಇನ್ನೇನು ಊಟ ಮಾಡಿದ್ರ ಇದು ಇಷ್ಟೇ ಊಟ ಬದುಕುಳಿಯುವ ಪ್ರಶ್ನೆ ಅದರ ಬಗ್ಗೆ ಎಚ್ಚರ ತಗೊಂಡಿದ್ದೀವಿ ಅಂದ್ರೆ ಇನ್ನೇನು ಉಳಿದದ್ದೆಲ್ಲ ಮಾನಸಿಕ ಹುಚ್ಚುತನ ಅದನ್ನು ನಿರ್ವಹಿಸೋದನ್ನು ಕಲ್ತ್ಕೊಳ್ಳಿ 15 ದಿನ ನಿಮಗೆ ಅದ್ಭುತವಾದ ದಿನಗಳಾಗಲಿವೆ ನಮ್ಮ ಜೀವನದಲ್ಲಿ ಬರಬಹುದಾದ ಎಂತಹುದೇ ಸನ್ನಿವೇಶನ ನಿರ್ವಹಿಸೋ ಶಕ್ತಿ ನಾವು ಕಂಡುಕೊಳ್ಳಬಹುದು ಅದನ್ನು ಕಲಿಯೋದಕ್ಕೆ ಇದು ಉತ್ತಮ ಅವಕಾಶ ನಾವು ಕಲಿಬೇಕು ನಿಮ್ಮ ಅವಶ್ಯಕತೆಗಳಿಗೆ ಪ್ರಪಂಚನ ತಿರುಗಿಸಿಕೊಳ್ಳೋಕೆ ಪ್ರಯತ್ನಿಸಬೇಡಿ ಜಗತ್ತಿನಲ್ಲಿ ಏನೇ ಆಗ್ತಿದ್ರೂ ನೀವು ಚೆನ್ನಾಗಿ ಕೆಲಸ ಮಾಡೋ ಹಾಗೆ ನಿಮ್ಮನ್ನು ಮಾಡ್ಕೊಳ್ಳಿ Making yourself like that, that you are fit for this world is more important rather than trying to reshape the world to be fit to you. Nimmanna ee prapanchakke yogyavago hage maadkollodu hechu mukhya. Prapanchana nimma anukoolakke hondikollo hage maado badalu. Adu yavagalu agodilla. Prapancha yene aadru neevu adaralle sariyagiddu nimma best maadthiri. Hage maadkobeku. Kaliyodakke idondu uttama avakasha. Idondu soft learning. Naavidana yuddha antidivi. ಯುದ್ಧವೀರರು ಅಂತಿದ್ದೀವಿ ಪ್ರಧಾನಮಂತ್ರಿಗಳು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಎಲ್ಲರೂ ಯುದ್ಧವೀರರು ಅಂದಿದ್ದಾರೆ ಕೋವಿಡ್ ವಾರಿಯರ್ಸ್ ಯುದ್ಧವೀರರು ಅಂದರೆ ನಿರಂತರವಾಗಿ ಸಾವನ್ನು ಎದುರಿಸ್ತಾ ಇರೋರು ಅದರಿಂದಲೇ ಎಲ್ಲರೂ ಅವರಿಗೆ ನಮಸ್ಕರಿಸ್ತಾರೆ ಯಾಕಂದರೆ ಅವರು ಅದರ ಬಗ್ಗೆ ತಿಳಿದಿದ್ದು ಹೊರಗಡೆ ಹೋಗಿ ಅದನ್ನು ಎದುರಿಸ್ತಾರೆ ಯಾವುದೇ ಕ್ಷಣದಲ್ಲಿ ಅವರು ಸಾಯಬಹುದು ಯುದ್ಧ ಅಂದರೆ ಅದೇ ಅದು ಹಿಂದಿ ಸಿನಿಮಾದ ತರಹ ಆಗಿದ್ದಿದ್ರೆ ಯಾವುದೇ ಸಿನಿಮಾ ನಾವೊಂದು ಯುದ್ಧ ಮಾಡಿ ಎಲ್ಲರನ್ನು ಸಾಯಿಸಿ ಕೊನೆಯಲ್ಲಿ ನೀವೆಲ್ಲರೂ ಎದ್ದು ನಡ್ಕೊಂಡು ಹೋಗ್ತೀರಾ ಯುದ್ಧ ಒಂದು ಮಹಾನ್ ವಿಷಯ ನೋಡಿ ಒಂದೇ ಸಮಸ್ಯೆ ಅಂದರೆ ಜನರು ತಮ್ಮ ಜೀವ ಕಳ್ಕೋತಾರೆ ಅದೇ ಅದರ ಭಯಾನಕತೆ ಇಲ್ಲಿ ಈಗ ಒಂದು ಯುದ್ಧ ನಡೀತಾ ಇದೆ ನಿಮ್ಮ ಕಡೆ ಯಾರೂ ಶೂಟ್ ಮಾಡ್ತಾ ಇಲ್ಲ ನಿಮ್ಮ ಮನೆ ಹಾಳುಗೆಡುತ್ತಾ ಇಲ್ಲ ಏನೂ ಆಗಲ್ಲ ನೀವು ಮಾಡಬೇಕಾದ್ದು ಇಷ್ಟೇ ಇನ್ನೊಬ್ಬ ಮನುಷ್ಯನಿಂದ 6 ಅಡಿ ದೂರ ಇರಿ 15 ದಿನಗಳವರೆಗೆ ನಿಮಗೆ ಬರದಂತೆ ಖಾತ್ರಿ ಮಾಡಿಕೊಳ್ಳಿ ಒಂದು ವೇಳೆ ನಿಮಗೆ ಬಂದರೆ ಬೇರೆ ಯಾರಿಗೂ ಹೋಗದಂತೆ ಖಾತ್ರಿ ಮಾಡಿಕೊಳ್ಳಿ ನೋಡಬಹುದು ಅಷ್ಟೇ ಲಾಕ್ಡೌನ್ ಮುಗಿತು ಇದು ಆಗೋ ಹಾಗೆ ಮಾಡೋಣ ಈ ಪ್ರಶ್ನೆ ಅಶೋಕ್ ಕುಮಾರ್ ಅವರಿಂದ ನಮಸ್ಕಾರ ಸದ್ಗುರು ಈ ಸೃಷ್ಟಿಯನ್ನ ಈಗ ಇರುವ ಹಾಗೆ ಏಕೆ ಮಾಡಲಾಗಿದೆ ಅಂತ ನನಗೆ ತಿಳ್ಕೋಬೇಕು ಅಯ್ಯಯ್ಯೋ ನಾನು ಮಾಡಲಿಲ್ಲ ಅವರು ನನ್ನ ದೂಷಿಸ್ತಿದ್ದಾರ ಮತ್ತೆ ಯಾರು ಸೃಷ್ಟಿಸಿದಾರೋ ಅವರು ತಮ್ಮದೇ ಸೃಷ್ಟಿಯ ಸ್ವರೂಪವನ್ನು ತಿಳಿಯಲು ಸ್ವಾತಂತ್ರ್ಯವನ್ನೇಕೆ ಕೊಡಲಿಲ್ಲ ಯಾರು ಸೃಷ್ಟಿಸಿದರೋ ಓ ಸೃಷ್ಟಿಯಾದವರು ಸೃಷ್ಟಿ ಮಾಡುವವರಲ್ಲ ಓಕೆ ನೀವು ನಿಮ್ಮದೇ ಅಸ್ತಿತ್ವದ ಸ್ವರೂಪನ ತಿಳಿಯೋಕೆ ಸಾಧ್ಯವಿಲ್ಲದಿದ್ದರೆ ನಾನೇಕೆ ನನ್ನ ಜೀವನನ ನಿಮ್ಮೊಂದಿಗೆ ಹಾಳು ಮಾಡ್ಕೋತಾ ಇದ್ದೆ ಸಾಧ್ಯತೆಯೇ ಇಲ್ಲ ಅಂತಾದರೆ ಇದನ್ನೇಕೆ ಮಾಡಬೇಕು ನೀವೆಂಥ ಮೂರ್ಖರೇ ಆಗಿರಲಿ ಪರವಾಗಿಲ್ಲ ಆದರೆ ಇನ್ನೂ ಸಾಧ್ಯತೆ ಇದೆ ಆದ್ದರಿಂದಲೇ ಈ ಪ್ರಯತ್ನ ಇಲ್ಲದಿದ್ದರೆ ಏಕೆ ಪ್ರಯತ್ನ ಅಧ್ಯಾತ್ಮ ಪ್ರಕ್ರಿಯೆ ಅಂದರೆ ಇದೆ ನೀವು ಯಾವುದೇ ಜೀವವನ್ನು ಲೆಕ್ಕದಿಂದ ತೆಗೆದುಹಾಕಿಲ್ಲ ಯಾಕಂದರೆ ಪ್ರತಿಯೊಂದು ಜೀವವೂ ಒಂದು ಸಾಧ್ಯತೆ ಯಾರೋ ಹೀಗಿದ್ದಾರೆ ಮತ್ತಾರೋ ಹೀಗಿದ್ದಾರೆ ಮತ್ತೊಬ್ಬರು ಹಾಗಿದ್ದಾರೆ ಯಾರೋ ಮೂರ್ಖರ ಹಾಗೆ ಕಾಣ್ತಾರೆ ಮತ್ತಾರೋ ಚತುರರಂತೆ ಕಾಣ್ತಾರೆ ಪರವಾಗಿಲ್ಲ ಸಮಾಜ ನಿರ್ಣಯಗಳನ್ನು ಮಾಡ್ತಿರೋದು ಆದರೆ ಜೀವವಾಗಿ ಅದು ಬದುಕಿರಲು ತನಗೆ ಬೇಕಾದಷ್ಟು ಬುದ್ಧಿವಂತಿಕೆ ಇದೆ ಯಾಕಂದರೆ ಅಸ್ತಿತ್ವದಲ್ಲಿರಲದಕ್ಕೆ ತುಂಬ ಬುದ್ಧಿವಂತಿಕೆ ಬೇಕು ಎಷ್ಟೊಂದು ಕೆಲಸ ನಡೀತಿದೆ ಒಂದು ಎರಡಲ್ಲ ಲಕ್ಷಾಂತರ ಕೆಲಸಗಳು ನಡೀತಿವೆ ನಿಮಗೆ ಬದುಕಿರೋವಷ್ಟು ಬುದ್ಧಿವಂತಿಕೆ ಇದೆ ಅಂತಾದರೆ ತಿಳ್ಕೊಳ್ಳೋಕ್ಕೂ ಸಹ ಬುದ್ಧಿವಂತಿಕೆ ಇದೆ ಆದರೆ ನೀವು ಸ್ವಲ್ಪ ಗಲಿಬಿಲಿಗೊಳಗಾಗಿದ್ದೀರಾ ನೀವು ನಿಮ್ಮ ಬುದ್ಧಿವಂತಿಕೆಯನ್ನು ಹೇಗೆ ಸಜ್ಜುಗೊಳಿಸ್ಕೊಳ್ಬೇಕು ಅನ್ನೋದನ್ನು ಕಲ್ತಿಲ್ಲ ಅದು ನಿಮಗೆ ಸ್ವಲ್ಪ ತಲೆನೋವು ಕೊಡ್ತಿದೆ ನಿಮಗೆ ಸ್ವಲ್ಪ ತಲೆನೋವು ಬರ್ತಿದ್ರೆ ನಾನು ತಲೆನೋವು ಅಂದಾಗ ಕೇವಲ ವೈರಸ್ ತಲೆನೋವಲ್ಲ ನಿಮ್ಮನ್ನು
ಗಲಿಬಿಲಿಗೊಳಿಸ್ತಾ ಇರೋ ಏನೋ ಒಂದು. ಹಾಗಂದ್ರೆ ನಿಮಗೆ ನೀವು ತೊಂದರೆ ಕೊಟ್ಟುಕೊಳ್ಳೋ ಅಷ್ಟು ಬುದ್ಧಿವಂತಿಕೆ ಹೊಂದಿದ್ದೀರಿ. ನಿಮಗೆ ಇಲ್ಲದೇ ಇರೋ ಒಂದು ಸಮಸ್ಯೆ ಸೃಷ್ಟಿಸೋದು ಹೇಗೆ ಅಂತ ತಿಳಿದಿದ್ರೆ ಹೇಳಿ. ಏನಾದರೂ ಹುಟ್ಟೋದಕ್ಕೆ ಹೆಚ್ಚು ಪ್ರಯತ್ನ ಸಾಮಗ್ರಿ ಬೇಕಾ, ಅಥವಾ ಏನನ್ನು ಸೃಷ್ಟಿಸದೇ ಇರೋದಕ್ಕೆ ಹೆಚ್ಚು ಸಾಮಗ್ರಿ ಬೇಕಾ ಹುಟ್ಟಾಕೋದಕ್ಕೆ? ಈ ಅಸತ್ಯಗಳನ್ನೆಲ್ಲ ನಿಮ್ಮ ತಲೆಯಲ್ಲಿ ಹುಟ್ಟಾಕೋದಕ್ಕೆ ನಿಮಗೆ ತುಂಬ ಬುದ್ಧಿವಂತಿಕೆ ಮತ್ತು ಪ್ರಯತ್ನ ಬೇಕು. ಆದರೆ ಇದು ಹೇಗಂದರೆ, ನಾನೊಂದು ಸರಳವಾದ ಕೆಲಸ ಮಾಡೋದಕ್ಕೆ ಒಂದು ಸ್ಕ್ರೂ ಡ್ರೈವರ್ ಕೊಟ್ಟರೆ ನೀವು ನಿಮ್ಮ ಕಿವಿ ಒಳಗೆ ಹಾಕಿದ್ರಿ, ಸ್ವಲ್ಪ ಸಮಯ ಅದು ಕೆಲಸ ಮಾಡುತ್ತೆ. ಆಮೇಲೆ ನಿಮಗೆ ಅನ್ನಿಸ್ತು, ಅದನ್ನು ಮಾಡಿದ್ರಿ. ಆಮೇಲೆ ಒಂದು ದಿನ ನಿಮ್ಮ ಕಣ್ಗುಡ್ಡೆಯಲ್ಲಿ ಏನೋ ಆಗ್ತಿದೆ, ಆಗ ನಿಮಗೆ ಗೊತ್ತು ಇಷ್ಟೇ ನಿಮಗೀಗ ಆಗ್ತಿರೋದು. ನಿಮಗಿದು ಹಾಸ್ಯಾಸ್ಪದ ಅನಿಸಬಹುದು, ಆದರೆ ಅದು ಅಷ್ಟು ಹಾಸ್ಯಾಸ್ಪದವಾಗಿದೆ. ಇವಿಷ್ಟನ್ನೇ ನಿಮಗೆ ನೀವು ಮಾಡ್ಕೊಳ್ತಿರೋದು. ನಾನು ಇದನ್ನು ಪದೇ ಪದೇ ಹೇಳ್ತಿದ್ದೀನಿ, ನಿಮ್ಮ ಮೆದುಳಿನ ಅರ್ಧ ಭಾಗವನ್ನು ತೆಗೆದುಬಿಟ್ರೆ ನಿಮಗೆ ಯಾವ ಅಧ್ಯಾತ್ಮವೂ ಬೇಡ, ನೀವು ಶಾಂತವಾಗಿ ಕುಳಿತುಕೊಳ್ತೀರಿ. ಬಾಯಿ ಸ್ವಲ್ಪ ತೆಕ್ಕೊಂಡಿರ್ಬೋದು, ಆದರೆ ಏನು ಸಮಸ್ಯೆ? ಆದರೆ ನೀವು ಶಾಂತವಾಗಿ ಇರ್ತೀರಿ. ನಿಮ್ಮ ಸಮಸ್ಯೆ ತಿಳಿದುಕೊಳ್ಳಕ್ಕೆ ಬೇಕಾಗುವಷ್ಟು ಬುದ್ಧಿವಂತಿಕೆ ನಿಮ್ಮಲ್ಲಿ ಇಲ್ಲ ಅನ್ನೋದಲ್ಲ, ನಿಮ್ಮ ಸಮಸ್ಯೆ ಅದನ್ನು ಸಿದ್ಧಪಡಿಸಿಟ್ಕೊಂಡಿಲ್ಲ. ಸೃಷ್ಟಿಕರ್ತ ಅದನ್ನು ನನಗಾಗಿ ಏಕೆ ಸಿದ್ಧನೂ ಪಡಿಸಬಾರ್ದು? ಇದು ಹೇಗಿದೆ, ನಿಮಗೆ ಕುದುರೆ ಕೊಟ್ವಿ, ಸವಾರಿ ಮಾಡೋಕ್ಕೆ ಎರಡು ಕಾಲು ಕೊಟ್ವಿ. ಇಲ್ಲ, ನೀವು ನನಗಾಗಿ ಕುದುರೆಯನ್ನೇ ಯಾಕೆ ಸವಾರಿ ಮಾಡಬಾರ್ದು? ಅದೇನದು, ನೀವು ಹುಟ್ಟದೇ ಇದ್ದಿದ್ರೆ ಅದನ್ನು ಮಾಡಬಹುದಿತ್ತು. ಸೃಷ್ಟಿಕರ್ತ ಎಲ್ಲವನ್ನೂ ನೋಡ್ಕೊಳ್ತಾನೆ, ಸೃಷ್ಟಿಯ ಮೂಲ, ಎಲ್ಲ ಜವಾಬ್ದಾರಿನೂ ತಗೊಳ್ತಾನೆ. ನೀವು ಇಲ್ಲಿ ಇಲ್ದಿದ್ರೆ, ನೀವಿಲ್ಲಿರೋದ್ರಿಂದ ಮಾಡೋಕ್ಕೆ ನಿಮಗೊಂದು ಪಾತ್ರ ಕೊಟ್ಟಿದ್ದೀವಿ, ಒಂದು ಚಿಕ್ಕ ಇರುವೆ ಕೂಡ. ಓ, ಇರುವೆ ಒಂದು ಸಮಸ್ಯೆ. ನಾನು ಕೊಟ್ಟ ಇರುವೆ ಮತ್ತು ಮನುಷ್ಯನ ಹೋಲಿಕೆ ಉದಾಹರಣೆ ಬಗ್ಗೆ ಯಾರೋ ಕಾಮೆಂಟ್ ಮಾಡ್ತಿದ್ದಾರೆ, ಯಾಕಂದರೆ ಕೆಲವರು ಇದ್ದಾರೆ ಉದಾಹರಣೆಗಳನ್ನು ಅಕ್ಷರಶಃ ತಗೊಳ್ಳೋರು. ನಾನು ಇರುವೆ ಮತ್ತು ಆನೆ ಅಂದರೆ ಅವರೇನು ಮಾತಾಡ್ತಿದ್ದಾರೆ, ಆನೆ ಇರುವೆ ಹೇಗೆ ಸಂಬಂಧ, ಒಂದೇ ಪ್ರಭೇದ ಅಲ್ಲ, ಅವರೇನು ಮಾತಾಡ್ತಿದ್ದಾರೆ? ಅವು ಮದುವೆ ಮಾಡಿಕೊಂಡ್ವು ಅಂತ ನಾನೇನು ಹೇಳಲಿಲ್ಲ. ನೀವು ಯಾವುದೇ ಚಿಕ್ಕ ಪ್ರಾಣಿ ತಗೊಂಡ್ರೂ ಸಹ ನಿಮಗೆ ಗೊತ್ತು ಇರುವೆಗಿಂತಲೂ ಚಿಕ್ಕ ಜೀವಿಗಳಿವೆ, ವೈರಸ್ ಇದೆ. ಸಾಮಾನ್ಯವಾಗಿ ಭಾಷಾ ಪ್ರಯೋಗದಲ್ಲಿ ಇರುವೆ ಅನ್ನೋದು ಅದು ಎಲ್ಲ ಕಡೆ ಇರೋದರಿಂದ ಅಪಾರ್ಟ್ಮೆಂಟ್ಗಳಲ್ಲಿ ವಾಸ ಮಾಡ್ತಿರೋರು ಇರುವೆನೇ ನೋಡಿಲ್ವೇನೋ, ನಾನು ಯಾವುದೋ ಜೀವಿ ಬಗ್ಗೆ ಮಾತಾಡ್ತಿದ್ದೀನಿ ಅಂದುಕೊಂಡಿದ್ದಾರೇನೋ. ಅಲ್ಲದಿದ್ದರೆ ಈ ಗ್ರಹದ ಮೇಲೆ ಬದುಕಿರೋರಿಗೆ ಇರುವೆಗಳು ಎಲ್ಲ ಕಡೆ ಇವೆ. ಒಂದು ಚಿಕ್ಕ ಜೀವಿ ಮತ್ತು ನೀವು ಇದನ್ನು ನೋಡಿದರೆ ಇರುವೆ ಕೂಡ ತನ್ನದನ್ನೇ ಮಾಡೋದಕ್ಕೆ ಇಷ್ಟಪಡುತ್ತೆ, ತನ್ನದೇ ರೀತಿಯಲ್ಲಿ, ತನಗಿರೋ ಪುಟ್ಟ ಮೆದುಳಿನಲ್ಲಿ. ಹಿ ವಾಂಟ್ಸ್ ಟು ಡೂ ಹಿಸ್ ಓನ್ ಥಿಂಗ್. ಅದೆಲ್ಲೋ ಹೋಗುವಾಗ ನೀವು ಕೈ ಅಡ್ಡ ಇಟ್ಟು ನೋಡಿ. ನಾನು ಈ ಇರುವೆಗಳನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ತಿಂಗಳುಗಳು ಕಳೆದಿದ್ದೀನಿ. ಅವುಗಳ ಬುದ್ಧಿವಂತಿಕೆ ಮತ್ತು ಬದುಕುಳಿಯೋ ಪ್ರಜ್ಞೆಯಿಂದ ನಾನು ವಿಸ್ಮಿತನಾಗಿದ್ದೇನೆ. ಅವು ಹೇಗೆ ನಿರ್ವಹಿಸ್ಕೊಳ್ಳುತ್ತವೆ ಅನ್ನೋದು ಅತ್ಯಮೋಘ. ಅವುಗಳ ಟ್ರಾಫಿಕ್ ಸೆನ್ಸ್, ಬೆಂಗಳೂರಿನಲ್ಲಿರೋ ಜನರೆಲ್ಲರೂ ಅವರಿಗೆ ಸ್ವಲ್ಪ ಇರುವೆ ಟ್ರೈನಿಂಗ್ ಬೇಕು. ಅವು ತಮ್ಮಷ್ಟಕ್ಕೆ ತಾ ಓಡಾಡ್ತಿರುತ್ತವೆ, ಯಾವುದು ಡಿಕ್ಕಿ ಹೊಡ್ಕೊಳ್ಳಲ್ಲ. ನನಗೆ ಇದು ಬಹಳ ವಿಸ್ಮಯ, ಎಷ್ಟೊಂದು ಸಮಯ ಇದರಲ್ಲಿ ಹೂಡಿದ್ದೇನೆ. ನೀವು ಕೈ ಇಲ್ಲಿ ಅಡ್ಡ ಇಡಿ, ಅದು ತನ್ನ ದಾರಿಲಿ ಹೋಗಬೇಕು. ಅದಕ್ಕೆ ತನ್ನ ದಾರಿ ಬದಲಾಯಿಸಿ ಹೋಗೋಕ್ಕೆ ಇಷ್ಟ ಇಲ್ಲ. ಹೀಗೆ 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 ಎಲ್ಲ ಹೋಗಿ ಮತ್ತೆ ಇಲ್ಲಿಗೆ ಬಂದು ಮುಂದಕ್ಕೆ ಹೋಗಲ್ಲ, ಅದು ತನ್ನದೇ ರೀತಿ ಮಾಡೋದಕ್ಕೆ ಇಷ್ಟಪಡುತ್ತೆ. ಇದೇ ಜೀವನದ ರೀತಿ. ಇದೊಂದೇ ಅಲ್ಲ, ಪ್ರತಿಯೊಂದು ಜೀವಿಯು ಅದು ಸೃಷ್ಟಿಯ ಉದಾತ್ತತೆ. ಅದು ನಿಮಗೆ ವೈಯಕ್ತಿಕ ಅನುಭವವನ್ನು ಕೊಟ್ಟಿದೆ.
ಸುಮ್ಮನೆ ಊಹಿಸ್ಕೊಳ್ಳಿ, ನಿಮಗೆ ನರವ್ಯೂಹ ವ್ಯವಸ್ಥೆ ಇಲ್ಲದಿದ್ದಲ್ಲಿ ಬಹುಶಃ ವೈರಸ್ಗೆ ವೈಯಕ್ತಿಕ ಅನುಭವ ಇಲ್ಲ, ಅದಕ್ಕೇನು ನರವ್ಯವಸ್ಥೆ ಇಲ್ಲ ಗೊತ್ತಿಲ್ಲ, ನಾನು ಊಹಿಸ್ಕೊಳ್ತಿದ್ದೀನಿ. ಅದಕ್ಕೆ ವೈಯಕ್ತಿಕ ಅನುಭವ ಇಲ್ಲದಿರಬಹುದು, ಸಾಂಘಿಕ ಅಸ್ತಿತ್ವ ಇರಬಹುದು. ನಮಗೆ ವೈಯಕ್ತಿಕ ಅನುಭವ ಇದೆ, ನಾವೆಲ್ಲರೂ ಅದೇ ಮಣ್ಣಿನಿಂದ ಬಂದಿದ್ದೀವಿ, ಆದರೆ ನಮಗೆಲ್ಲರಿಗೂ ವೈಯಕ್ತಿಕ ಅನುಭವ ಇದೆ. ನಾವಿಲ್ಲಿ ಕೂತಿರೋ ಹಾಗೇನೆ. ದಿಸ್ ಇಸ್ ನಾಟ್ ಎ ಸ್ಮಾಲ್ ಥಿಂಗ್. ಇದು ಸಣ್ಣದೇನಲ್ಲ, ಇದು ನಮ್ಮ ಜೀವನದ ಮೂಲಭೂತ ಮೌಲ್ಯ. ನಮಗೆ ವೈಯಕ್ತಿಕ ಅನುಭವ ಇದೆ. ನಿಮಗೆ ವೈಯಕ್ತಿಕ ಅನುಭವ ಇರುವಾಗ ಅದು ನಿಮ್ಮ ಕೆಲಸ ಅಲ್ವಾ ತಿಳಿದುಕೊಳ್ಳೋದಕ್ಕೆ, ನಿಮ್ಮ ಬುದ್ಧಿವಂತಿಕೆಯನ್ನು ಸಿದ್ಧಪಡಿಸಿಕೊಳ್ಳೋದು? ನಿಮಗೆ ತಿಳಿದುಕೊಳ್ಳಲು ಬುದ್ಧಿವಂತಿಕೆ ಇದೆಯೇ? ಹೌದು, ಖಂಡಿತ, ಖಂಡಿತವಾಗೂ ಹೌದು. ನಾನು ಆಗಲೇ ಹೇಳಿದಾಗೆ ಬದುಕಿರೋದಕ್ಕೆ ನಿಮಗೆ ಬುದ್ಧಿವಂತಿಕೆ ಇದೆಯಾದರೆ ತಿಳಿದುಕೊಳ್ಳೋದಕ್ಕೂ ನಿಮಗೆ ಬುದ್ಧಿವಂತಿಕೆ ಇದೆ. ಆದರೆ ನೀವು ಸ್ವರ್ಗಕ್ಕೆ ಹೋಗ್ತೀರಿ ಅಂತ ಜನರು ಹೇಳಿರೋದ್ರಿಂದ ನೀವು ಅದನ್ನು ಉಳಿತಾಯ ಮಾಡ್ತಿದ್ದೀರಾ ಬೇರೆ ಎಲ್ಲೋ ಉಪಯೋಗಿಸ್ಕೊಳ್ಳೋಕ್ಕೆ. ನಿಮ್ಮನ್ನು ನಾವು ಚಿತಾಗಾರಕ್ಕೆ ತಗೊಂಡು ಹೋದಾಗ ನಿಮ್ಮ ಮೆದುಳನ್ನು ಸುಡ್ತೀವಿ. ಕೊನೆ ಪಕ್ಷ ಈಶಾ ಚಿತಾಗಾರಗಳಲ್ಲಿ ಮೆದುಳುಗಳನ್ನು ಸುಡಲಾಗುತ್ತೆ. ನೀವು ಅದನ್ನು ಅಲ್ಲಿಗೆ ತಗೊಂಡು ಹೋಗಿ ಉಪಯೋಗಿಸೋಕೆ ಉಳಿತಾಯ ಮಾಡ್ತಿದ್ರೆ ಇಲ್ಲ, ನಾವಿಲ್ಲೇ ಸುಟ್ಟು ಬಿಡ್ತೀವಿ. ಅಲ್ಲಿ ನಿಮಗೆ ಮೆದುಳು ಕೊಡ್ತಾರೋ ಇಲ್ವೋ ನಮಗೆ ಗೊತ್ತಿಲ್ಲ. ಹೌದು, ಇಲ್ಲಿ ನಿಮ್ಮ ಮೆದುಳು ಕೆಲಸ ಮಾಡ್ತಿಲ್ಲ, ಅದಕ್ಕಾಗಿ ನಿಮಗೆ ಬೇರೆಲ್ಲೋ ಹೋಗಬೇಕಿದೆ. ನೀವು ನಿಮ್ಮ ದೇಹ, ಮೆದುಳು ಮತ್ತು ಜೀವಶಕ್ತಿ ಇಲ್ಲಿಯೇ ತನ್ನ ಪೂರ್ಣ ಶಕ್ತಿ ಇರುವಷ್ಟು ಕೆಲಸ ಮಾಡಿಸೋದಕ್ಕೆ ಇದೇ ಸಮಯ. ಅದನ್ನು ನಿಮ್ಮ ಕೈಲಿ ಹಿಡ್ಕೊಳ್ಳಿ, ನಿಮಗೆ ಬೇಕಾದ ಹಾಗೆ ಅದನ್ನು ಡ್ರೈವ್ ಮಾಡಿ. ಈಗ ಅದು ಸುಮ್ಮನೆ ಎರಚಾಡ್ತಿದೆ. ಯುವರ್ ಇಂಟೆಲಿಜೆನ್ಸ್ ಇಸ್ ಜಸ್ಟ್ ಸ್ಪಿಲ್ಲಿಂಗ್ ಅರೌಂಡ್ ಅಂಡ್ ಕಾಸಿಂಗ್ ಹ್ಯಾವಕ್ ಟು ಯುವರ್ ಸೆಲ್ಫ್ ಅಂಡ್ ಟು ಎವ್ರಿಬಡಿ ಅರೌಂಡ್ ಯು. ಎಸ್, ಹೌದು. ಸೃಷ್ಟಿ ನಿಮಗೆ ಮಾರ್ಗೋಪಾಯ ಕೊಟ್ಟಿಲ್ಲ ಅಂತಲ್ಲ, ಮಾರ್ಗಗಳಿವೆ, ಅದನ್ನು ನೀವು ಬಳಸಬೇಕು. ನೀವು ಅದನ್ನು ಬಳಸದೆ ಅದನ್ನು ನಿಮ್ಮದೇ ವಿರುದ್ಧವಾಗಿ ಬಳಸಿ ಲಾಕ್ಡೌನ್ ಲಾಕ್ಡೌನ್ ನಿಮ್ಮನ್ನೇ ನೀವು ತಿಳಿದುಕೊಂಡ್ರೆ. ಇಫ್ ಯು ರಿಯಲಿ ಲುಕ್ ಅಟ್ ಇಟ್, ಲಾಕ್ಡೌನ್ ಇಸ್ ದ ಗ್ರೇಟೆಸ್ಟ್ ಥಿಂಗ್ ದಟ್ಸ್ ಹ್ಯಾಪನ್ ಟು ಯು ಇನ್ ಯುವರ್ ಲೈಫ್ ಇಫ್ ಯು ಆಸ್ಕ್ ಮೀ. ನನ್ನನ್ನು ಕೇಳಿದರೆ, ನೀವಿದನ್ನು ನಿಜವಾಗಿ ನೋಡಿದರೆ ಲಾಕ್ಡೌನ್ ನಿಮ್ಮ ಜೀವನದಲ್ಲಿ ಆಗಿರೋ ಅಮೋಘ ವಿಷಯ. ಯಾಕಂದರೆ 6-8 ವಾರ ಈ ತರಹದ ರಜೆ ಯಾರಿಗಾದರೂ ಯಾವಾಗ ಸಿಕ್ಕಿತ್ತು? ಓ, ನನಗೆ ಎಲ್ಲಿಗೂ ಹೋಗೋಕ್ಕಾಗ್ತಿಲ್ಲ, ವಿಷಯ ಅದಲ್ಲ. ನಿಮಗೆ ಸಮಯ ಇದೆ, ನೀವು ಎಷ್ಟು ಕೆಲಸಗಳನ್ನು ಮಾಡಬಹುದು, ನೀವು ನಿಮ್ಮೊಳಗೆ ಮತ್ತು ನಿಮ್ಮ ಸುತ್ತಲಿನಲ್ಲಿ ಎಷ್ಟೆಲ್ಲ ಕೆಲಸಗಳನ್ನು ಮಾಡಬಹುದು, ನಿಮ್ಮ ಸುತ್ತಲಿರೋ ಜನಗಳ ಜೊತೆ. ನಾನಿವತ್ತು ಕೆಲವರು ಪೊಲೀಸ್ ಅಧಿಕಾರಿಗಳ ಜೊತೆ ಮಾತಾಡ್ತಾ ಇದ್ದೆ, ಅದೊಂದು ರೀತಿ ಮಾತುಕತೆ. ಅವ್ರು ಹೇಳ್ತಿದ್ರು ಚೆನ್ನೈನಲ್ಲಿ ಕೂಡ ಏನದು ಕೌಟುಂಬಿಕ ದೌರ್ಜನ್ಯ ಹೆಚ್ಚಾಗಿದೆ. ಹೇಗಿರಬೇಕು ಅಂತ ನಿಮಗೆ ಗೊತ್ತಿಲ್ಲ, ಒಬ್ರನ್ನೊಬ್ಬರು ಹೊಡ್ಕೋತಾ ಇದ್ದೀರಾ, ಕೇವಲ ಅಸಂಬದ್ಧ. ಇದೇ ಜನ ನೀವು ನಿಮ್ಮ ಕುಟುಂಬ ಅಂತ ಕರೆಯೋದು. ಆಲ್ ದ ಬೆಸ್ಟ್. ನೀವು ನಿಮ್ಮ ಕುಟುಂಬವನ್ನು ಹೀಗೆ ಮ್ಯಾನೇಜ್ ಮಾಡ್ತೀರಿ ಅಂದರೆ ಆಲ್ ದ ಬೆಸ್ಟ್. ಇವರೆಲ್ಲ ನಿಮ್ಮ ಪ್ರೀತಿಪಾತ್ರರು, ಅದಕ್ಕೆ ಅವರು ನಿಮ್ಮನ್ನು ತಪ್ಪಡ್ರು. ನಿಮ್ಮ ಪ್ರೀತಿಪಾತ್ರರು ಅವ್ರನ್ನ ಹೊಡೆದಾಕ್ತಿದ್ರಿ, ಇದು ನಿಮ್ಮ ಪ್ರೀತಿ. ಸೊಳ್ಳೆ ಬಹುಶಃ ನಿಮ್ಮ ಕುಟುಂಬನೇ ಇರಬೇಕು, ಇರಬೇಕು, ಅದಕ್ಕೆ ನೀವು ಹೊಡಿತಲೇ ಇರ್ತೀರಿ. ನಿಮ್ಮನ್ನು ನೀವು ನಿರ್ವಹಿಸ್ಕೊಳ್ಳೋದನ್ನು ಕಲಿಯೋದಕ್ಕಿದು ಸಮಯ. ನಿಮಗೆ 15-16 ದಿನಗಳಿವೆ, ಬೇಕಾದಷ್ಟು ಸಮಯ. ನಿಮಗೆ ಬೇರೆ ಇನ್ನೇನೋ ಗೊತ್ತಿಲ್ಲದಿದ್ದರೆ ದಯವಿಟ್ಟು ಇನ್ನರ್ ಇಂಜಿನಿಯರಿಂಗ್ ಆನ್ಲೈನ್ ಮಾಡಿ. ಕೊನೆ ಪಕ್ಷ ನಿಮ್ಮ ಆಲೋಚನೆ ಭಾವನೆಗಳನ್ನು ನಿರ್ವಹಿಸೋದನ್ನು ಕಲಿಯಿರಿ. ನೀವು ನಿಮ್ಮ ಜೀವಶಕ್ತಿ ಹ್ಯಾಂಡಲ್ ಮಾಡಲು ಕಲ್ತಿಲ್ಲದೇ ಇದ್ದರೆ ಅದಕ್ಕೆ ಸ್ವಲ್ಪ ಸಮಯ ಬೇಕು. ಕೊನೆ ಪಕ್ಷ ನಿಮ್ಮ ಆಲೋಚನೆ ಭಾವನೆ ನಿಮಗೆ ಬೇಕಾದ ಹಾಗೆ ಇದನ್ನು ಮಾಡಬೇಡಿ. ಯಾವುದೇ ರೀತಿಯಲ್ಲಿ ನಿಮ್ಮ ಜೀವನ ಮೌಲ್ಯಯುತ ಆಗಬೇಕಂದು ಹೇಗೆ ಬಯಸ್ತೀರಿ? ನಿಮಗಿರೋ ಒಂದೇ ಮೌಲ್ಯದ ಭಾವ, ನಿಮಗೊಂದು ಚಿನ್ನದ ಪದಕ ಇದೆ, ನಾನಿವತ್ತು ನಿಮಗೆ ಕೊಡ್ತೀನಿ. ನಿಮ್ಮ ಪದಕ ಬೇರೆ ಯಾರದೋ ಪದಕಕ್ಕಿಂತ 500 ಗ್ರಾಮ್ ಹೆಚ್ಚು ತೂಕ. ನಿಮ್ಮ ಬಳಿ 500 ಗ್ರಾಮ್ ಹೆಚ್ಚು ಚಿನ್ನ ಇದೆ ನಿಮ್ಮ ಪಕ್ಕದಲ್ಲಿ ಇರೋರಿಗಿಂತ. ನಿಮಗೆ ಗ್ರೇಟ್ ಅನಿಸುತ್ತೆ. ದುರದೃಷ್ಟವಶಾತ್ ಇದೇ ವಿಕೃತಿಯನ್ನು ಕಲಿಸಿಕೊಡಲಾಗಿದೆ. ನಿಮ್ಮ ಬುದ್ಧಿವಂತಿಕೆಯನ್ನು ನಿರ್ವಹಿಸೋದನ್ನು ಕಲಿಯೋದಕ್ಕೆ ಇದು ಸಮಯ. Then everybody has enough intelligence to know how to live. ಎಲ್ಲರೂ ಹೇಗೆ ಜೀವಿಸೋದು ಅಂತ ತಿಳಿಯುವಷ್ಟು ಬುದ್ಧಿವಂತಿಕೆ ಹೊಂದಿರ್ತಾರೆ. ಯೋಗ ಯೋಗ ಯೋ